ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭಾಶಯಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆಯ ತರಗತಿಯಲ್ಲಿ ವಾಲ್ಪರೆಯ ಅಭಿವೃದ್ಧಿ ತಂದ ದುರಂತ ಆಗ್ತಕ್ಕಂತಹ ಪಾಠವನ್ನು ನೋಡ್ತಾ ಇದ್ವಿ. ವಾಲ್ಪರೆ ಅಂತಕ್ಕಂಥದ್ದು ದಟ್ಟವಾಗಿರ್ತಕ್ಕಂಥ ಕಾಡು, ಆ ಕಾಡಿನ ಒಳಗಡೆ ಯಾರು ಪ್ರವೇಶನೆ ಮಾಡುವಂತ ಒಂದು ಸಾಹಸ ಅಂತಕ್ಕಂಥ ಮಾಡಿರುವುದಿಲ್ಲ. ಅದರಿಂದ ಆ ಕಾಡು ಹೆಸರನ್ನು ಸಹ ಇರುವುದಿಲ್ಲ ಅಂತಕ್ಕಂಥದ್ದು. ಯಾರು ಪ್ರವೇಶ ಮಾಡದೇ ಇರ್ತಕ್ಕಂಥ ಅಂತಹ ಒಂದು ಕಾಡಿನ ಒಳಗೆ ಬ್ರಿಟಿಷ್ ಅಧಿಕಾರಿ ಮಾರ್ಷಲ್ ಅಂತಕ್ಕಂಥದ್ದು ಏನ್ ಮಾಡ್ತಾನೆ, ಅದ್ರ ಒಳಗಡೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಅದಕ್ಕ ವಾಲ್ಪರೆ ಅಂತಕ್ಕಂಥ ಒಂದು ಹೆಸರು ಅಂತಕ್ಕಂಥ ಹೇಳ್ತಾ ಹೋಗ್ತಾನೆ. ಯಾರಿಂದಲೂ ಪ್ರವೇಶ ಮಾಡ್ಲಿಕ್ಕೆ ಆಗದೇ ಇರ್ತಕ್ಕಂತಹ ಕಾಡಿನ ಒಳಗಡೆ ಮಾರ್ಷ್ ಪ್ರವೇಶ ಮಾಡ್ತಾನೆ. ಮಾರ್ಷದ ಒಳಗಡೆ ಪ್ರವೇಶ ಮಾಡಿ ಒಳ್ಳೆ ಎಂದು ಬರ್ಬೇಕಲ್ಲದ ಆತನಿಗೆ ತಿಳಿತಾ ಇಲ್ಲ. ಕಾಡಿನ ಒಳಗಡೆ ಹೋದ ನಂತರ ಮಾರ್ಷನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಆಯ್ತಂತಂದ್ರೆ, ಮಹಾಭಾರತದಲ್ಲಿ ಯಾವ ರೀತಿಯಲ್ಲಿ ಅಭಿಮನ್ಯು ಚಕ್ರವ್ಯೂಹದ ಒಳಗಡೆ ಹೋಗ್ತಾನೆ, ಹೊರಗಡೆ ಬರಲಿಕ್ಕೆ ಗೊತ್ತಾಗೋದಿಲ್ಲ, ಅಂಥ ಒಂದು ಪರಿಸ್ಥಿತಿ ಮಾರ್ಷಕ್ಕೆ ಆಗ್ಬಿಡುತ್ತೆ. ಒಳಗಡೆ ಹೋಗ್ತಾನೆ, ಒಳಗಡೆ ಹೋದ ನಂತರ ಹೊರಗಡೆ ಬರ್ಬೇಕಂತ ತಾನು ಬಂದಿರ್ತಕ್ಕಂಥ ದಾರಿಯನ್ನೇ ಹುಡುಕ್ತಾನೆ, ಆ ದಾರಿಯೂ ಸಹ ಅವನಿಗೆ ಸಿಗೋದಿಲ್ಲ. ನಂತರ ಆ ಕಾಡಿನ ಒಳಗಡೆ ಹೋಗಿ ಒಂದು ಎರಡು ಮೂರು ರಾತ್ರಿಯನ್ನಲ್ಲಿ ಕಳಿತಾನೆ. ಎರಡು ಅಥವಾ ಮೂರು ರಾತ್ರಿಯನ್ನು ಕಳಿಸಲಿ ತಾನೇನು ಆಹಾರವನ್ನು ತಗೊಂಡು ಹೋಗಿದ್ದಲ್ಲ, ಆ ಆಹಾರ ಎಲ್ಲ ಖಾಲಿ ಆಗ್ಬಿಡುತ್ತೆ, ಊಟ ಎಲ್ಲ ಖಾಲಿ ಆಗ್ಬಿಡುತ್ತೆ. ಆ ಆಹಾರ ಖಾಲಿ ಆದ್ಮೇಲೆ ಎಂಥ ಒಂದು ದಟ್ಟವಾಗಿರ್ತಕ್ಕಂಥ ಕಾಡು ಅಂತಂದ್ರೆ, ಅಲ್ಲಿರ್ತಕ್ಕಂಥ ಒಂದೊಂದು ಮರಗಳು ಸಹ ಆಕಾಶವನ್ನು ಮುಟ್ತವೆ ಅನ್ನೋ ರೀತಿಯಲ್ಲಿ ಇರ್ತಾ ಹೋಗ್ತೇವೆ. ಆ ಮರದಿಂದ ಈ ಮರಕ್ಕೆ ಬಳ್ಳಿಗಳು ಯಾವ ರೀತಿಯಲ್ಲಿ ಇರ್ತಾವಂತಂದ್ರೆ, ಸರಪಳಿ ಕಟ್ಟರೆ ಅನ್ನೋ ರೀತಿಯಲ್ಲಿ ಅಲ್ಲಿ ಒಂದೊಂದು ಬಳ್ಳಿಗಳು ಇರ್ತಕ್ಕಂಥವು ಇರ್ತಾ ಹೋಗ್ತವೆ ಅನ್ನೋದನ್ನ ನಿನ್ನೆ ತರಗತಿಯಲ್ಲಿ ನೋಡಿದ್ವಿ. ನೆಕ್ಸ್ಟ್ ಮುಂದಿನ ಹೆಜ್ಜೆ ಹೆಜ್ಜೆಗೆ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ ನೂರಾರು ಬಳ್ಳಿಗಳು, ಹೆಜ್ಜೆ ಹೆಜ್ಜೆಗೂ ಸಹ ಮರದಿಂದ ಮರಕ್ಕ ಅಲ್ಲಿ ಸಾಕಷ್ಟು ಸರಪಳಿಯ ಹಾಗೆ ಬಳ್ಳಿಗಳೆಲ್ಲ ತೂಗಿದ್ದಿರ್ತವೆ. ಬಳ್ಳಿಗಳನ್ನು ಭೇದಿಸುವುದೇ ಸವಾಲು, ಅವನ್ನೆಲ್ಲ ಕಡಿದು ಮುಂದೆ ಹೋಗಕ್ಕೆ ಒಂದು ದೊಡ್ಡ ಸವಾಲಾಗಿದೆ. ಮುಂದೆ ಹೋಗ್ಲಿಕ್ಕೆ ಅವನಿಂದ ಆಗ್ತಾ ಇಲ್ಲ, ದಾರಿ ಸಾಗದೆ ಒಂದೆರಡು ರಾತ್ರಿ ಕಳೆದಾಗ ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ. ಅವಾಗ ದಾರಿ ಸಾಗದೆ ಒಂದೆರಡು ರಾತ್ರಿಗಳನ್ನು ಅದೇ ಕಾಡಿನಲ್ಲಿ ಕಳೆತಾನೆ. ಕಳೆದ ನಂತರ ಕಳೆದಾಗ ಕುದುರೆಯ ಮೇಲೆ ಏರಿಕೊಂಡು ಬಂದ ತಿನಿಸುಗಳೆಲ್ಲ ಮುಗಿಯುತ್ತಾ ಬಂದ, ಕುದುರೆ ಮೇಲೆ ತಿನ್ನಾಕ ಆಹಾರ ತಂದಿರ್ತಾನಲ್ಲ ಅದೆಲ್ಲ ಸಂಪೂರ್ಣವಾಗಿ ಮುಗಿದು, ತಾನು ಮುಸುಳಿ ಬಂದ ದಾರಿಯನ್ನು ಮತ್ತೆ ಹುಡುಕಿದ. ತಾನು ಬಂದಿರ್ತಕ್ಕಂಥ ದಾರಿ ಹಿಡ್ಕೊಂಡು ಒಳ್ಳಾದ್ರು ಹೋಗ್ಬೇಕಂತಾನ, ಆ ದಾರಿನೂ ಸಹ ಸಿಗ್ತಾ ಇಲ್ಲ. ಹುಡುಕಿ ಮರಳುವ ಪ್ರಯತ್ನ ಸಫಲವಾಗಲ್ಲ. ಬಹುಶಃ ತನ್ನ ಹುಚ್ಚು ಸಾಹಸ ಎಷ್ಟು ಗಂಭೀರ ಸ್ವರೂಪ ತಾಳಬಹುದೆಂಬ ಅರಿವು ಆತನಿಗೆ, ನಾ ಈ ಒಂದು ಕಾಡಿನೊಳಗೆ ಹೋದಂತಂದ್ರ ನನಗೆ ಇಂಥ ಒಂದು ಪರಿಸ್ಥಿತಿ ಬರ್ತಾ ಅಂತ ಅಂತ ಅನ್ಕೊಂಡಿದ್ದೆ. ಎದುರಾದ ಸವಾಲುಗಳಿಗೆ ಕುಗ್ಗದೆ ಸಹಜವಾಗಿ ಆ ಕಾಡಿನಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ಬಂದು ಸಾಕಷ್ಟು ಅಡೆತಡೆಗಳಿರ್ತಕ್ಕಂಥ ಒಂದು ಅವು ಯಾವಕ್ಕೂ ಸಹ ಅಂಜನೆ. ಎದುರಾದ ಸವಾಲುಗಳಿಗೆ ಕುಗ್ಗದೆ ಮುಂದುವರೆದ ಮಾರ್ಸಿಗೆ ಜನರು ಓಡಾಡಿ ಸಮಿದಂತಿದ್ದ ಕಿರುದಾರಿಯೊಂದು ಗೋಚರಿಸಿತು. ಏನು ಮಾಡಬೇಕಂತ ತಿಳಿದಾದ ಕಾಡಿನಲ್ಲಿ ಹಾಗೆ ಹೀಗೆ ಅಡ್ಡಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರು ಅಡ್ಡಾಡಿ ಸವದಿರ್ತಲ್ಲ, ದಾರಿ ಬಿದ್ದಿರ್ತಲ್ಲ, ಅಂತ ಒಂದು ದಾರಿ ಅವನ ಕಣ್ಣಿಗೆ ಬಿಡುತ್ತೆ. ಜನರು ಅಡ್ಡಾಡಿ ರಸ್ತೆ ಬಿದ್ದಂಗಿದ್ದಿರುತ್ತೆ, ಅಂತ ಒಂದು ರಸ್ತೆ ಅವನ ಕಣ್ಣಿಗೆ ಬಿಡುತ್ತೆ. ಅದೇ ಜಾಡನ್ನು ಹಿಡಿದು ಸಾಗಿದಾಗ ಅದೇ ದಾರಿ ಹಿಡ್ಕೊಂಡು ಮುಂದೆ ಕೊಂಡು ಅದೇ ಜಾಡನ್ನು ಹಿಡಿದು ಸಾಗಿದಾಗ ನಾಲ್ಕಾರು ಪುಟ್ಟ ಗುಡಿಸಲುಗಳಿದ್ದ ಆಡಿ ಪ್ರತ್ಯಕ್ಷವೇ. ಅದೇ ಜಾಡ ಹಿಡ್ಕೊಂಡು ಮುಂದತ್ತ ಹೋಗ್ತಾನೆ, ಹೋಗಷ್ಟರಲ್ಲಿ ಒಂದು ನಾಲ್ಕೈದು ಗುಡಿಸಲು ಇರ್ತಕ್ಕಂಥ ಒಂದು ಪ್ರದೇಶ, ಒಂದು ಸ್ಥಳ ಅಲ್ಲಿ ಅವನಿಗೆ ಪ್ರತ್ಯಕ್ಷವೇ. ಅಂತಹ ಒಂದು ದಟ್ಟವಾಗಿರ್ತಕ್ಕಂಥ ಕಾಡಿನಲ್ಲಿ ಆ ದಾರಿಡದ ಹೋಗನ, ಆ ದಾರಿಡ ಹೋಗಷ್ಟರಲ್ಲಿ ಒಂದು ನಾಲ್ಕಾರು ಗುಡಿಸಲು ಇರತಕ್ಕಂಥ ಒಂದು ಪ್ರದೇಶವನ್ನು ಕಣ್ಣಿಗೆ ಬಿದ್ದು ಗುಡಿಸಲಿನ ಬಳಿ ಹತ್ತಾರು ಆದಿವಾಸಿಗಳಿದ್ದವು. ಅಲ್ಲಿ ನಾಲ್ಕೈದು ಗುಡಿಸಲು ಕಂಡ ತಕ್ಷಣ ಆ ಗುಡಿಸಲ ಹತ್ರ ಹೋಗನ, ಇವಲ್ಲಿ ಹೋಗಷ್ಟರಲ್ಲಿ ಒಂದು ಹತ್ತನ್ನೆರಡು ಜನ ಆದಿವಾಸಿಗಳು ಆ ಗುಡಿಸಲಲ್ಲಿ ವಾಸ ಮಾಡ್ತಿರ್ತಾರೆ. ಗುಡಿಸಲಿನ ಬಳಿ ಹತ್ತಾರು ಆದಿವಾಸಿಗಳಿದ್ದರು. ಮಾರ್ಷನ ಕುದುರೆಯ ಕುರುಕುಟದ ಸಂದಿ, ಮಾರ್ಷಲ್ಲಿ ಒಬ್ಬನು ಹೋಗಿರಲ್ಲ, ಕುದುರೆ ತಗೊಂಡು ಹೋಗಿರ್ತಾರೆ. ಆ ಕುದುರೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ಸ್ಥಳದಲ್ಲಿ ಕುದುರೆ ಕಾಲು ಯಾವಾಗಲೂ ಟಕ್ 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 ಅಂತಿರ್ತಾವ. ಆ ಒಂದು ಮಾರ್ಷನ ಕುದುರೆಯ ಕುರುಕುಟದ ಸದ್ದಿಗೆ ಅಂದ್ರೆ ಕಾಲಿನ ಸದ್ದಿಗೆ ದಿಗಿಲುಕೊಂಡು, ಅಂತ ಪ್ರಾಣಿನ ನೋಡಿರಲು, ಇಂಥ ಮನುಷ್ಯರನ್ನ ನೋಡಿರಲು, ಅಂತ ಒಂದು ಕುದುರೆಯನ್ನು ನೋಡಿ ಮಾರ್ಷನ ನೋಡಿ ಅವರೆಲ್ಲ ಭಯಭೀತರಾಗಿರ್ತಾರೆ ಆದಿವಾಸಿಗಳು. ಆ ಗುಂಸಲ್ಲಿರ್ತಕ್ಕಂಥ ಆದಿವಾಸಿಗಳು ಭಯಭೀತರಾಗಿರ್ತಾರೆ. ಅದು ಅವರು ಆವರೆಗೆ ನೋಡಿದ ಪ್ರಾಣಿ,
ಮಹರ್ಷಿನ ಜೊತೆಗೆ ಕುದುರೆ ತಗೊಂಡು ಹೋಗಿದ್ದಲ್ಲ, ಇಂತಹ ಕುದುರೆ ಅಂತ ಪ್ರಾಣಿಯನ್ನು ಒಟ್ಟು ಅಮ್ಮಿ ನೋಡಿದ್ದಿಲ್ಲ, ಇದೇ ಫಸ್ಟ್ ಅವ್ರು ನೋಡೋದು. ಈ ಕುದುರೆಯನ್ನು ನೋಡಿದ ತಕ್ಷಣ ಅದರ ಜೊತೆಯಲ್ಲಿ ಟೋಪಿ ಧರಿಸಿದ ನಾಜೂಕು ಪೋಷಾಕೆನ್ನ ಮಾರ್ಷ್, ಇಂತಹ ಕುದುರೆನೂ ಅಮ್ಮಿ ನೋಡಿರಲಿಲ್ಲ, ಅದ್ರ ಜೊತೆಗೆ ಮಾರ್ಷನ್ ಹೋಗಿರ್ತಲ್ಲ ಇಲ್ಲಿ ಮಟ್ಟ ಬೂಟ ಕೆಂಡಿರ್ತಾನ, ಟೊಪ್ಪಿಗೆ ಹಾಕೊಂಡಿರ್ತಾನೆ, ಶರ್ಟ್ ಹಾಕೊಂಡಿರ್ತಾನೆ, ಇಂಥ ವ್ಯಕ್ತಿನ ಅವರು ಸಹ ಒಮ್ಮೆಯನ್ನು ಸಹ ನೋಡಿದ್ದರು. ಇಲ್ಲಿವರೆಗೂ ನೋಡದೇ ಇರ್ತಕ್ಕಂಥ ಮಾರ್ಷನಂತ ವ್ಯಕ್ತಿಯನ್ನು ಕುದುರೆಯನ್ನು ನೋಡಿ ಬಹಳಷ್ಟು ಭಯಭೀತರಾಗಿರ್ತಾರೆ ಆದಿವಾಸಿಗಳು. ಎರಡು ವಿಚಿತ್ರವನ್ನು ಒಮ್ಮೆಲ್ಲೇ ಕಂಡವರು ಎದರಿ ಮಕ್ಕಳನ್ನು ಎಳೆದುಕೊಂಡು ಕಡವೆಯಲ್ಲಿ ಮಿಂಚಿನಂತೆ ಮಾಯವಾದ. ಮಾರ್ಷನನ್ನು ನೋಡಿ ಕುದುರೆಯನ್ನು ನೋಡಿ ವಿಚಿತ್ರ ಆಗಿಬಿಡ್ತಾರೆ, ಇಂಥವ್ರು ಒಮ್ಮೆ ನೋಡಿರಂಗಿಲ್ಲ, ಭಯಭೀತರಾಗಿ ತಮ್ಮ ಮಕ್ಕಳು ಎತ್ಕೊಂಡು ಮಿಚ್ ಯಾವ ರೀತಿ ಪಕ್ಕದ ಬರುತ್ತೆ ಆ ರೀತಿಯಲ್ಲಿ ಓಡೇ ಹೋಗ್ತಾರೆಲ್ಲ. ಈ ಎರಡೂ ವಿಚಿತ್ರಗಳನ್ನ ನೋಡಿ ಅಲ್ಲಿರ್ತಕ್ಕಂಥ ಆದಿವಾಸಿಗಳು ತಮ್ಮ ಮಕ್ಕಳು ಎತ್ಕೊಂಡು ಮಿಂಚಿನ ಹಾಗೆ ಕಾಡುಗಳಿಗೆ ಬರ್ತಾರೆ, ಓಡೇ ಬಿಡ್ತಾರೆ. ಮಾಯವಾದರು ತನ್ನ ಸಾಹಸದ ಯಾತ್ರೆ ತಂದ ಫಲಸೂತಿಯನ್ನು ಹೇಳಲು ಕುದುರೆ ಬಿಟ್ಟರೆ ಮಾಸಿಗೆ ಬೇರೆ ಯಾರೂ ಇಲ್ಲ. ತನ್ನ ಕಷ್ಟವನ್ನು ಹೋಗಿ ಅವ್ರ ಮುಂದಾದ್ರೂ ಹೇಳ್ಬೇಕಂತ ಹೋಗನ ಅವರೇ ಬಿಟ್ಟು ಓಡೇ ಬಿಟ್ಟು ಆವಾಗ ತನ್ನ ಕಷ್ಟವನ್ನು ಕುದುರೆ ಮುಂದ ಹೇಳದು ಬಿಟ್ಟ ಮತ್ತೆ ಯಾರೂ ಇದ್ದಿಲ್ಲ. ಅಸಹಾಯಕನಾಗಿ ನಿಂತಿದ್ದ ಮಾರ್ಸಿಗೆ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಓಡೋಗ್ಬಿಟ್ಟು ಇದರಿಂದ ಏನು ಮಾಡ್ಬೇಕಂತಿಲ್ಲ, ಅಸಹಾಯಕನಾಗಿ ನಿಂತಿರ್ತಕ್ಕಂಥ ಮಾರ್ಸಿಗೆ ಒಂದು ಗುಡಿಸಲಿನಿಂದ ಏನೋ ಸತ್ತು ಬಂತು, ಏನು ಮಾಡ್ಬೇಕಂತಿಲ್ಲ ಅಲ್ಲೇ ನಿಂತಿರ್ತಾನೆ. ಅವಾಗ ಒಂದು ಆ ಗುಡಿಸಲಿನಿಂದ ಒಂದು ಧ್ವನಿ ಕೇಳುತ್ತೆ ಮಾರ್ಸಿಗೆ, ಗುಡಿಸಲಿನಿಂದ ಏನೋ ಸತ್ತು ಬಂತ ಆ ಕಡೆ.